ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ ಈ ಪರಿಶುದ್ಧವಾದ ಬೆಳಗಿನ ಸಮಯದಲ್ಲಿ ಇನ್ನೊಂದು ಸಾರಿ ನಿಮ್ಮ ಜೊತೆಗೆ ಬರುವಂತೆ ಕರ್ತನ ಕೊಟ್ಟಿರುವಂತ ಮಹಾಕೃಪೆ ಕರುಣೆಗಾಗಿ ಆತನಿಗೆ ಸ್ತೋತ್ರ ಮಾಡ್ತೇನೆ. ನಾವು ಶಿಷ್ಯತ್ವದ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರೇರೇನ ನಂಬ್ತೇನೆ ನೀವು ಇದರ ಆಶೀರ್ವಾದ ಹೊಂದಿಕೊಳ್ತಾ ಇದ್ದೀರಿ, ಇದರ ಇನ್ನೂ ಹೆಚ್ಚಿನ ಪ್ರಭಾವವನ್ನು ಹೊಂದಿಕೊಳ್ಬೇಕು. ಕ್ರಿಸ್ತನ ಶಿಷ್ಯರಾಗಿ ಆತನ ಮಹಿಮೆಗೋಸ್ಕರ ಆತನ ಚಿತ್ತವನ್ನು ನೆರವೇರಿಸಿ ಆತನ ದರ್ಶನ ನಿಮ್ಮ ಮೂಲಕ ಪರಿಪೂರ್ಣಗೊಂಡು ಆತನೆದುರಿಗೆ ನಿಲ್ಲುವಾಗ ಜೀವವೆಂಬ ಜಯಮಾಲೆಯನ್ನು ಹೊಂದುವುದಕ್ಕೋಸ್ಕರ ಸಿದ್ಧವಾಗುವುದಕ್ಕೆ ಈ ಎಲ್ಲ ಆಲೋಚನೆಗಳು ನಿಮಗೆ ಕೊಡಲ್ಪಡ್ತಾ ಇದೆ. ಇದನ್ನು ಹೊಂದಿಕೊಳ್ಳಿ, ಆತನ ನಾಮವನ್ನು ಮಹಿಮೆ ಪಡಿಸ್ರಿ. ಇವತ್ತು ನಾವು ಪುನಃ ಇನ್ನೊಂದು ಆವರ್ತಿ ನಮ್ಮ ಈ ಅಧ್ಯಯನದ ಮೂಲ ವಚನಗಳನ್ನು ಗಮನಿಸುವ ನಾವು ನೋಡಿದೆವು. ಯೋಹಾನನ ಸುವಾರ್ತೆ 8:31 ವಚನ ನೋಡ್ತೇವೆ. ಆಗ ಯೇಸು ತನ್ನನ್ನು ನಂಬಿದ ಯಹೂದರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಆ ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಯೇಸು ಹೇಳಿದರು. ಅಂದರೆ ನಾವು ಶಿಷ್ಯನಾಗಬೇಕಿದ್ರೆ ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಮತ್ತು ಅವುಗಳನ್ನು ಅನುಸರಿಸಿ ನಡೆಯುವನಾಗಿರಬೇಕು. ಎರಡನೇದಾಗಿ ಇನ್ನೊಂದು ವಚನ ನೋಡಿದೆವು, ಅದು ಯೋಹಾನನ ಸುವಾರ್ತೆಯಲ್ಲಿ 13:35 ವಚನ. ನಾವು ಯೇಸು ಕ್ರಿಸ್ತನ ಶಿಷ್ಯರೆಂಬುದು ಬಾಹ್ಯವಾದ ಒಂದು ಗುರುತಿನಿಂದ ಕಾಣಿಸಲ್ಪಡುತ್ತದೆ. ಆ ಗುರುತು ಯಾವ್ದು ಹೇಳಿದರೆ, ಯೇಸು ಹೇಳಿದ್ರು, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ನಾವು ಹೊರಗಡೆ ದೈವಿಕ ಪ್ರೀತಿಯಿಂದ ದೇವರ ಪ್ರೀತಿಯಿಂದ ಕೂಡಿದವರಾದಾಗ ನಾವು ಕ್ರಿಸ್ತನ ಶಿಷ್ಯರು ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥದ್ದಾಗಿದೆ. ಪ್ರೇರೆ ನಾವು ಕಳೆದ ಎಪಿಸೋಡ್ಗಳಲ್ಲಿ ಯೇಸು ಕ್ರಿಸ್ತನ ದರ್ಶನದ ಕುರಿತಾಗಿ ಅದನ್ನು ನೆರವೇರಿಸುತ್ತಿರುವಂತಹ ಅರ್ಹತೆ ಕುರಿತಾಗಿ ಕೆಲವು ಸಂಗತಿಗಳು ನೋಡಿದೆವು. ಇವತ್ತು ಶಿಷ್ಯರಾಗಬೇಕಾದವರಲ್ಲಿ ಅತಿ ಪ್ರಾಮುಖ್ಯವಾಗಿ ಇರಬೇಕಾದಂತಹ ಆ ಶಿಷ್ಯತ್ವವನ್ನು ರೂಪಿಸುವಂತಹ ಆ ಶಿಷ್ಯತ್ವದ ಮೂಲ ವಸ್ತುಗಳನ್ನು ನಾವು ಗಮನಿಸುವ ಅದರಲ್ಲಿ ಮೊದಲನೇದಾಗಿ ಯೇಸುವಿನಲ್ಲಿ ನಾವು ಕಾಣುವಂತ ಒಂದು ಅದ್ಭುತವಾದ ಸಂಗತಿ ಯಾವ್ದು ಹೇಳಿದರೆ, ಆತನು ತಾನು ಅನುಸರಿಸಿದ್ದಾಗಲಿ ಮಾಡಿದ್ದಾಗಲಿ ಅದೆಲ್ಲವೂ ಶಾಸ್ತ್ರವಚನಗಳ ಆಧಾರವಾಗಿತ್ತು. ಅಂದರೆ ಯೇಸು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದು ದೇವರ ವಾಕ್ಯಗಳನ್ನು. ಎರಡನೇದಾಗಿ ಆತನು ಅನುಸರಿಸಿದ್ದು ವಿಧೇಯನಾಗಿದ್ದು ಸಹ ಅದೇ ದೇವರ ವಾಕ್ಯಗಳಿಗಾಗಿ. ಸೊ ಇವತ್ತು ಪ್ರೀತಿಯ ದೇವಜನರ ಇಲ್ಲಿ ಒಂದು ಮಹತ್ವವುಳ್ಳ ಸಂಗತಿ ಕಾಣ್ತೇವೆ. ಅದನ್ನೇ ಅಪೋಸ್ತಲರುಗಳು ಸಹ ಅನುಸರಿಸಿದ್ರು. ಇಡೀ ಅಪೋಸ್ತಲ ಕೃತ್ಯಗಳನ್ನು ನೋಡುವಾಗ ಅಪೋಸ್ತಲರೆಲ್ಲ ಅವರು ತಮಗೆ ತಿಳಿದಂತ ಮಾತುಗಳನ್ನು ಮಾತಾಡಲಿಲ್ಲ. ಅವರು ಯೇಸು ಹೇಳಿದ ಮಾತುಗಳನ್ನು, ಧರ್ಮಶಾಸ್ತ್ರದಲ್ಲಿ ಬರೆದ ಮಾತುಗಳನ್ನು, ಕೀರ್ತನೆಗಳಲ್ಲಿ ಬರೆದ ಮಾತುಗಳನ್ನು, ಹೀಗೆ ದೇವರ ವಾಕ್ಯಗಳನ್ನೇ ಅವರು ಮುಖ್ಯವಾಗಿ ಇಟ್ಟುಕೊಂಡು ಅವುಗಳ ಆಧಾರದಲ್ಲಿ ತಾವು ಜೀವಿಸುವುದನ್ನು ಕಲಿತರು, ಅದನ್ನ ಅನುಸರಿಸಿದ್ರು ಮತ್ತು ತಮ್ಮನ್ನು ಅನುಸರಿಸಿದ ಶಿಷ್ಯರಿಗೂ ಅದನ್ನೇ ಕಲಿಸಿದ್ರು. ಹಾಗಿದ್ರೆ ಈಗ ಮುಖ್ಯವಾಗಿರುವಂತ ಇನ್ನೊಂದು ಭಾಗ ಯಾವ್ದು ಹೇಳಿದ್ರೆ ಶಾಸ್ತ್ರವಚನ. ಈ ವಚನದ ಕುರಿತಾಗಿ ನಾನು ಹೇಳಬೇಕನ್ನೋದಾದ್ರೆ, ಪ್ರೇರೆ ಅತಿ ಪ್ರಾಮುಖ್ಯವಾಗಿರಬೇಕಾದಂತ ಒಂದು ಎಲಿಮೆಂಟ್ ಅಂತ ಹೇಳಿದ್ರೆ ಅದು ದೇವರ ವಾಕ್ಯ ನಮಗೆ. ಸೊ ಎರಡನೇದಾಗಿ ನಮ್ಮ ಶಿಷ್ಯತ್ವ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರಬಾರದು, ನಮ್ಮ ಶಿಷ್ಯತ್ವ ಒಂದು ರಿಲೇಶನ್ಶಿಪ್ ಆಗಿರಬೇಕು. ಮತ್ತು ನಮ್ಮ ಸೇವೆ ಒಂದು ಪ್ರಾಜೆಕ್ಟ್ ಮುಗಿಸಿ ಮಾಡುವಂತ ಇಂಟರ್ನ್ಶಿಪ್ ಆಗಿರಬಾರದು, ಅದು ಪ್ರಾಕ್ಟಿಕಲ್ ಆದಂತಹ ಒಂದು ವ್ಯಕ್ತಿಗತವಾದಂತಹ ವಿಷಯವಾಗಿರಬೇಕು. ಸೊ ಹೀಗೆ ಮೊದಲನೇ ಪಾಯಿಂಟ್ ಆಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸುದು ದೇವರ ವಾಕ್ಯದ ಕುರಿತಾಗಿ. ಈ ವಾಕ್ಯದ ಕುರಿತಾಗಿ ಗಮನಿಸುವಾಗ ಲೂಕನ ಸುವಾರ್ತೆಯಲ್ಲಿ 11:28 ವಚನ ನೋಡ್ತೇವೆ. ಯೇಸು ಸ್ವಾಮಿ ಹತ್ರ ಕೆಲವರು ಬಂದು ಹೇಳಿದ್ರು, ಅವರ ಮಾತುಗಳನ್ನು ಕೇಳಿ, ಯೇಸು ಮಾತು ಕೇಳಿ ಸಂತೋಷ ಪಟ್ಟು ಅವ್ರು ಹೇಳಿದ್ರು, ನಿನ್ನ ಹೆತ್ತ ಗರ್ಭ ಧನ್ಯವು, ನಿನಗೆ ಹಾಲು ಕುಡಿಸಿದ ಮನೆಗಳು ಧನ್ಯವು ಎಂಬುದಾಗಿ. ಆಗ ಯೇಸು ಅವ್ರಿಗೆ ಹೇಳಿದ ಉತ್ತರ ಏನು ಗೊತ್ತಾ, ಹಾಗನ್ಬೇಡ್ರಿ, ಯಾವನು ದೇವರ ವಾಕ್ಯವನ್ನು ಕೇಳಿ ಅವುಗಳಿಗೆ ಅನುಸಾರವಾಗಿ ನಡೀತಾನೋ ಆ ವ್ಯಕ್ತಿ ಧನ್ಯನು ಎಂಬುದಾಗಿ ಹೇಳಿದರು. ಅಂದರೆ ಅಲ್ಲಿ ಸಹ ಯೇಸು ಸ್ವಾಮಿ ದೇವರ ವಾಕ್ಯದ ಮಹತ್ವವನ್ನ ಆ ತನ್ನ ಶಿಷ್ಯರಿಗೆ, ತನ್ನನ್ನು ಹಿಂಬಾಲಿಸಿದವರಿಗೆ, ನಂಬಲಿಕ್ಕೆ ಬಂದವರಿಗೆ ಹೇಳಿದಂಥ ಮಾತು.
इन ना नोड़ते येसु स्वामी मार्कन सुवार्ते हद्नाल्कने संधि हद्नाल्कने वचन इपत्तने वचन वरेगे देवर वाक्य महत्व अंदर देवर राज्य वाक्य होलिके आगिदे बीजद होलिके आगिदे अदन्न हेळ्ता अल्ली नाल्कु विधवाद भूमिगळु हागू आ भूमियल्लि बित्तल्पडुव बीज आ बीज देवर वाक्य हीगे अल्ली अवरु वाक्यद आधारदल्लिये ओब्ब व्यक्तिय बेळवणिगे कुरितागि मातादिदरु ಆ ವ್ಯಕ್ತಿ ದಾರಿ ಮಗ್ಗಲಲ್ಲಿರುವವನಾಗಿರಬಾರದು ಮುಳ್ಳು ಗಿಡಗಳಲ್ಲಿ ಬೆಳೆದವನಾಗಿರಬಾರದು ಕಲ್ಲು ಬಂಡೆಗಳಲ್ಲಿ ಬೆಳೆದವನಾಗಿರಬಾರದು ಆದರೆ ಆತನ ಜೀವನ ಅಂದರೆ ಶಿಷ್ಯನಾಗುವವನ ಜೀವನ ದೇವರ ವಾಕ್ಯಕ್ಕೆ ಫಲವತ್ತಾದ ಭೂಮಿಯಾಗಿದ್ದು ನೂರರಷ್ಟು ಫಲ ಕೊಡುವಂತಹ ವ್ಯಕ್ತಿ ಆಗಿರಬೇಕು ಅನ್ನೋದನ್ನ ಯೇಸು ಹೇಳಿದರು ಎರಡನೇ ತಿಮೋತಿ ಮೂರನೇ 16-17 ವಚನ ನೋಡ್ತೇವೆ ಈ ಶಾಸ್ತ್ರವು ದೈವ ಪ್ರೇರಿತವಾಗಿ ಬರೆದಿದೆ ಅದು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಅದು ಉಪಯುಕ್ತವಾಗಿದೆ ಎಂಬುದಾಗಿ ಹೇಳ್ತದೆ ಈ ಉಪಯುಕ್ತವಾಗಿರುವಂತಹ ವಾಕ್ಯಗಳ ಆಧಾರದಲ್ಲಿ ಶಿಷ್ಯತ್ವವು ರೂಪುಗೊಳ್ಳಬೇಕು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ ಯೇಸು ಹೇಳ್ತಾರೆ ನೀವು ತಂದೆಯನ್ನು ನೋಡಲಿಲ್ಲ ಆತನ ಮಾತನ್ನು ಕೇಳಲಿಲ್ಲ ಆತನ ವಾಕ್ಯಗಳಂತೂ ನಿಮ್ಮಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ಯಾರಿಗೆ ಆ ಪರಿಸಾಯ ಶಾಸ್ತ್ರಗಳು ಯೇಸುವನ್ನು ಪರೀಕ್ಷಿಸುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಒಬ್ಬ ಶಿಷ್ಯನಾಗಬೇಕಿದ್ರೆ ನಿಜವಾದ ಕ್ರಿಸ್ತನ ಅನುಯಾಯಿಯಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ಆತನಂತೆ ಆಗುವುದಕ್ಕೆ ಬಯಸುವಂತ ಶಿಷ್ಯನು ಆತನ ಬಿಟ್ಟು ಹೋದಂತ ಮಾಡೆಲ್ ಏನಿದೆ ಯೇಸು ಮಾಡಿದ ಮಾಡೆಲ್ ಏನಂದ್ರೆ ಆತನು ಅನುಸರಿಸಿದ್ದು ಪ್ರೀತಿಸಿದ್ದು ದೇವರ ಧರ್ಮಶಾಸ್ತ್ರ ದೇವರ ಮಾತು ದೇವರ ವಾಕ್ಯ ಅದಕ್ಕನುಸಾರವಾಗಿ ಆತನ ಅದನ್ನು ಅನುಸರಿಸಿ ನಡೆದು ಒಂದು ಮಾಡೆಲ್ ಕೊಟ್ಟಿದ್ದಾರೆ ಆ ಮಾಡೆಲ್ ಅನ್ನು ನೀನು ನಾನು ಅನುಸರಿಸುವಂತದ್ದು ಇಂಪಾರ್ಟೆಂಟ್ ಇದೆ ಸೊ ಈ ನಿಟ್ಟಿನಲ್ಲಿ ಬಂದಾಗ ಪ್ರೀತಿಯ ದೇವ ಜನರೇ ನಾವು ಒಂದು ತಿಳ್ಕೊಳ್ಬೇಕು ದೇವರ ವಾಕ್ಯವನ್ನು ಕಲಿಯುವುದು ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಒಬ್ಬ ಶಿಷ್ಯನಾಗಿ ಬೆಳೆಯುವ ವ್ಯಕ್ತಿಗೆ ಅತಿ ಅಮೂಲ್ಯವಾದ ಮಹತ್ವವಾದ ಮಾಡಲೇಬೇಕಾದಂತ ಒಂದು ಅದ್ಭುತವಾದ ಕೆಲಸ ಇದು ಇದನ್ನು ಬಿಟ್ಟರೆ ಬೇರೆ ಏನು ಮಹತ್ವ ತೆಗೆದುಕೊಳ್ಬಾರದು ಇದು ಪ್ರಥಮ ಸ್ಥಾನವನ್ನು ತೆಗೆದುಕೊಳ್ಬೇಕು ಇಂಥ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬೆಳಬೇಕು ಈ ಕಾರಣದಿಂದಲೇ ಶಿಷ್ಯರಾಗುವಂಥವರಿಗೆ ಒಂದು ಕಿವಿ ಮಾತು ಏನಂದ್ರೆ ನಾವು ದೇವರ ವಾಕ್ಯವನ್ನೇ ಪ್ರಥಮ ಸ್ಥಾನವಿಟ್ಟು ಅದನ್ನು ಅನುಸರಿಸುವುದನ್ನು ಶಾಸ್ತ್ರವನ್ನು ಅನುಸರಿಸುವುದನ್ನ ನಾವು ಕಲಿಬೇಕು ನೋಡಿ ನಾನು ಸಾಮಾನ್ಯವಾಗಿ ಕೇಳಿದ್ದೇನೆ ಅನೇಕ ವಿಶ್ವಾಸಿಗಳಂದ್ರೆ ಶಿಷ್ಯತ್ವಕ್ಕೆ ಬೆಳವಣಿಗೆ ಆಗ್ತಿರುವಂತಹ ವಿಶ್ವಾಸಿಗಳು ಸಾಮಾನ್ಯವಾಗಿ ಮಾಡೋದೇನೆಂದ್ರೆ ಅವರ ಸೇವಕರು ಹೀಗೆ ಇವರ ಸೇವಕರು ಹಾಗೆ ಅವರು ಹೀಗೆ ಇವರು ಹೀಗೆ ಅವರಲ್ಲಿಂದ ತಪ್ಪು ದೋಷಗಳನ್ನು ಕಂಡುಹಿಡಿತಾ ನಾವು ಕೂತ್ಕೊಳ್ತೇವೆ ಪ್ರೀತಿಯ ದೇವ ಮಕ್ಕಳು ಅರ್ಥ ಮಾಡಿಕೊಳ್ಳಿ ಅವರು ಹೀಗೆ ಇವರು ಹೀಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ನಂಬಿಕೆಯನ್ನು ನಾವು ಕಲಿಬೇಕು ಅವರು ವಾಕ್ಯ ಅನುಸಾರವಾಗಿ ನಡೆಯುವಂತಹ ಪ್ರತಿಯೊಂದು ಅವರ ಪದ್ಧತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವು ಅದನ್ನು ಅನುಸರಿಸಬೇಕು ಯಾವ ಏರಿಯಾದಲ್ಲಿ ಒಂದು ವೇಳೆ ಒಬ್ಬ ಸೇವಕರಾಗ್ಲಿ ಯಾರೇ ಆಗ್ಲಿ ತಪ್ಪಿ ಹೋಗ್ತಾ ಇರೋದಾದ್ರೆ ಆ ತಪ್ಪನ್ನು ನಾವು ಮಾಡದೆ ದೇವರ ವಾಕ್ಯವನ್ನು ತೆಗೆದುಕೊಂಡು ಆ ವಾಕ್ಯಾನುಸಾರವಾಗಿ ಕ್ರಿಸ್ತನ ಮಾದರಿಯನ್ನು ನೋಡಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದನ್ನು ನಾವು ಕಲಿಬೇಕು ನೋಡಿ ಎಷ್ಟೊಂದು ಮಹತ್ವವುಳ್ಳದಿದೆ ಈ ಕಾರಣದಿಂದ ನನ್ನ ಪ್ರೀತಿಯ ದೇವ ಜನರೇ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ನಾವು ದೇವರ ವಾಕ್ಯವನ್ನು ನೋಡೋಣ ಯೇಸು ಕ್ರಿಸ್ತನ ಮಾದರಿಯನ್ನು ನೋಡಿ ಆತನಂತೆ ಆತನ ಶಿಷ್ಯರಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಈ ಅಂತ್ಯಕಾಲದ ಸುಗ್ಗಿಗಾಗಿ ನಾವು ಸಿದ್ಧರಾಗೋಣ ಯಾಕೆಂದ್ರೆ ಕರ್ತನ ಸನ್ನಿಧಾನದಲ್ಲಿ ನಿಲ್ಲುವಾಗ ನಾವು ಫಲಗಳೊಂದಿಗೆ ಆತನಲ್ಲಿ ಕಂಡು ಬಂದರೆ ನಿಶ್ಚಯವಾಗಿ ಆ ದೇವರು ಸಂತೋಷಿಸುವವನಾಗಿದ್ದಾನೆ